ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಕನ್ನಡ ಉಪನ್ಯಾಸಕನಾಗಿ ಸುಮಾರು 32 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದೇನೆ. ದುರದೃಷ್ಟವಶಾತ್ ನಾನು ಯಾವುದೋ ಇದಕ್ಕೆ ಸಿಕ್ಕಿಕೊಂಡು NPS ನೌಕರ ಅಂತ ಹೇಳಿ ಆಗಿದೆ. NPS ಅಂತಕ್ಕಂಥದ್ದು ಒಂದು ಬಹಳ ದುರದೃಷ್ಟಕರ ವಿಚಾರ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ನನಗೆ NPS ಪೆನ್ಷನ್ ಎಷ್ಟು ಬರ್ತಾ ಇದೆ ಅಂತ ಇಲ್ಲಿ ನನ್ನ NPS ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದನ್ನು ತಂದು ತೋರಿಸ್ತಾ ಇಲ್ಲಿ ಇರ್ತಾ ಇದ್ದೀನಿ. ₹2,279 ಮಾಸಿಕ. ಇವತ್ತು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ 1.5 ರಿಂದ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಮಗೆ ಪಡಿತರ ಚೀಟಿಗಳಾಗಲಿ ಮತ್ತೊಂದಾಗಲಿ ವ್ಯವಸ್ಥೆ ಯಾವುದೇ ಇರೋದಿಲ್ಲ. ಹಾಗೆ ಈಗಿನ 60 ವರ್ಷ ದಾಟದ ಮೇಲೆ ನಮಗೆ ಸಕ್ಕರೆ ಕಾಯಿಲೆ ಇರ್ಬೋದು, BP ಶುಗರ್ ಅಂತ ಇರ್ಬೋದು, ಅಥವಾ ಇನ್ನಿತರೆ ಕಾಯಿಲೆಗಳು ಇರ್ಬೋದು. ಇವತ್ತಿನ ಮಾತ್ರೆ ಗುಳಿಗೆ ಔಷಧಿಗಳ ಲೆಕ್ಕಾಚಾರ ನೋಡಿದ್ರೆ ಯಾವ ಕೂಡ 200, 300, 500 ರೂಪಾಯಿಗಿಂತ ಕಡಿಮೆ ಇಲ್ಲದೆ ಇರ್ತಕ್ಕಂಥದ್ದಾಗಿ. ಕೊನೆಯ ತಿಂಗಳು ಸಂಬಳ ಎಷ್ಟು ತಗೊಂಡಿದ್ದೀನಿ? ಕೊನೆಯ ತಿಂಗಳು ನಾನು 60,000 ರೂಪಾಯಿ ಸಂಬಳ ತಗೊಂತಾ ಇದ್ದೆ. ಅಟ್ಲೀಸ್ಟ್ ಅದಕ್ಕೆ 30,000 ರೂಪಾಯಿ ಪೆನ್ಷನ್ ಆಗಿ ಬರ್ಬೇಕಾಗಿತ್ತು. ಆದ್ರೆ NPS ಏನಪ್ಪಾ ಅಂದ್ರೆ ನಾನು ಯಾವತ್ತು ಫಿಕ್ಸ್ ಆಗಿದೆಯೋ 2 ವರ್ಷದಿಂದ 2,279 ರೂಪಾಯಿ ಸಾಯವರೆಗೂ ಅದೇ ಪೆನ್ಷನ್ ಆಗಿದೆ. 2,279 ಅದೇ OPS ಆದ್ರೆ ಅದು ನಮ್ಮ ವೇತನದಲ್ಲಿ ವೇತನ ಶ್ರೇಣಿಯಲ್ಲಿ ಅರ್ಧ ಮೂಲ ವೇತನದಲ್ಲಿ ಅರ್ಧ ಫಿಕ್ಸ್ ಆಗುತ್ತೆ. ಅದಕ್ಕೆ ಪ್ರತಿ ತಿಂಗಳು DM ಕೊಡ್ತಾರೆ. ಕಾಲಕಾಲಕ್ಕೆ ವೇತನ ಪರಿಷ್ಕರಣೆ ಆದಾಗ ಅದಕ್ಕೆ ವೇತನ ಮಾಡ್ತಾರೆ. ಇದು ನಾವು ಯಾವತ್ತು ಸ್ಟಾರ್ಟಿಂಗ್ ಇಂದ ಅಷ್ಟತ ಅಂತ ಇರ್ತೋ ಕೊನೆವರೆಗೂ ಅದೇ ಕೊಡ್ತಾ ಇದೆ. ನಾನು ಈ ಪೆನ್ಷನ್ ತಗೊಂಡಾಗ ಶುರುವಾಗಿದ್ದು 1 ಲೀಟರ್ ಗೋಲ್ಡ್ ವಿನ್ನರ್ ಎಣ್ಣೆ 79 ರೂಪಾಯಿ ಇತ್ತು. ಇವತ್ತು 200 ರೂಪಾಯಿ ಆಗಿದೆ. ಪೆನ್ಷನ್ ಅವತ್ತು ಅಷ್ಟೇ ಇತ್ತು, ಇವತ್ತು ಅಷ್ಟೇ ಇದೆ. 1 KG ಅಕ್ಕಿ 35 ರೂಪಾಯಿ ಇತ್ತು, ಇವತ್ತು 50 ರೂಪಾಯಿ ಆಗಿದೆ. ಹೀಗಾಗಿ ಇಲ್ಲಿ NPS ಅಂತಕ್ಕಂಥ ವೇತನವನ್ನು ತಗೊಂಡು ಸತ್ತೋಗೋದಾದ್ರೂ ಬೇಕು. ಇದನ್ನ ಇದರಲ್ಲಿ ಹೆಂಡತಿ ಮಕ್ಕಳು ಮದುವೆ ಮುಂಜೆ ಸಂಸಾರ ಆಮೇಲೆ ನಮ್ಮ ಮಕ್ಕಳು ಮದುವೆ ಮಾಡಿರ್ತೀವಿ ಅವರು ಬಾಣಿತನ ಬಸರು ಇವೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಖಂಡಿಸಿ ಸರ್ಕಾರದವರು ಇದನ್ನ ಈ ಮಾನವ ಹಕ್ಕುಗಳ ಅವ್ರ ಆಯೋಗದವ್ರು ಯಾಕೆ ಸುಮ್ಮನಿದ್ದಾರೆ ಅಂತ ನನಗೊಂದು ಅರ್ಥ ಆಗಲ್ಲ. ಮಾನವ ಹಕ್ಕುಗಳು ಅಂದ್ರೆ ಮಾನವರ ಒಂದು ಹಿತಾಸಕ್ತಿಯನ್ನು ಕಾಪಾಡತಕ್ಕಂತ ಅವರ ಆಗುಹೋಗುಗಳು. ಯಾಕೆ ಆಕ್ಚುಲಿ ನಾವು ಹೊಸದಾಗಿ ನೌಕರರ ಸೇರಿದಾಗ ಕಡಿಮೆ ಸಂಬಳ ಬಂದರೂ ಪರವಾಗಿಲ್ಲ, ಅವಾಗ ನಮಗೆ ಯಾವುದು ಕಾಯಿಲೆ ಬರ್ತಾ ಇರೋದಿಲ್ಲ, ಶಕ್ತಿ ಇರುತ್ತೆ, ಇನ್ನೇನು ಮಾಡಬಹುದಾಯ್ತು. ವೃದ್ಧಾಪ್ಯದಲ್ಲಿ ಮಾತ್ರ ಹೆಚ್ಚುವರಿ ವೇತನ ಸರ್ಕಾರಿ ಸೇವೆಯನ್ನು ಸಲ್ಲಿಸಿ ನಾವು ಈ ಅರೆ ಕಾಸಿನ ಮಜ್ಜಿಗೆ ಕುಡಿಯಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿ ಇರಬೇಕಾದ್ರೆ ಖಂಡಿತವಾಗಿಯೂ ಇದೊಂದು ನೋವಿನ